फोर्थ सेमेस्टर पेपर मेंटल हेल्थ एंड साइकेट्रिक सोशल वर्क टॉपिक हिस्ट्री ऑफ साइकेट्रिक सोशल वर्क इन इंडिया भारत वृत्तिपर मनोवैद्यकीय समाज कार्य बेद बंद हादि अथवा हिन्ले ऐन अंत नोड़ नम भारत बंदा पाश्चात्य रीतली पाश्चात्य रीतिगिंत विभिन्न अंदर भारतीय समाज अवंत प्राचीन ಹಲವು ಧಾರ್ಮಿಕ ಮತ್ತೆ ಪರ್ಯಾಯ ವೈದ್ಯಕೀಯ ಪದ್ಧತಿಗಳ ಆಧಾರದ ಮೇಲೆ ನಿಂತಿರುವಂತದ್ದು ಹಾಗಾಗಿ ಈ ಪರ್ಯಾಯ ವೈದ್ಯಕೀಯ ಪದ್ಧತಿಗಳಲ್ಲಿ ಅಂದ್ರೆ ಆಯುರ್ವೇದ ಸಿದ್ಧ ಇವು ಪ್ರಮುಖವಾಗಿ ನಾವು ಮಾನಸಿಕ ಅಸ್ವಸ್ಥತೆ ಬಗ್ಗೆ ಏನು ಹೇಳಿದೆ ಅಂತ ನೋಡೋಣ ಅದಾದ ಮೇಲೆ ವೃತ್ತಿಪರವಾಗಿ ಮಾನಸಿಕ ಅಸ್ವಸ್ಥರನ್ನ ಹೇಗೆ ನೋಡ್ಕೊತಾ ಇದ್ರು ಅದಕ್ಕೆ ಆಯಾ ಸಂಸ್ಥೆಗಳು ಬಂತು ಏನು ಅಂತ ನೋಡ್ತಾ ಹೋಗೋಣ ಮೊದಲಿಗೆ ಆಯುರ್ವೇದ ಪದ್ಧತಿಯಲ್ಲಿ ಸೊ ಆಯುರ್ವೇದ ಪದ್ಧತಿಯಲ್ಲಿ ಮಾನಸಿಕ ಅಸ್ವಸ್ಥತೆ ಅನ್ನುವಾಗ ಅದರಲ್ಲಿ ಒಂದು ಎರಡು ಪ್ರಮುಖ ಕಾರಣ ಒಂದು ಆಂತರಿಕವಾಗಿ ನಮ್ಮ ದೇಹದಲ್ಲಿ ಮೂರು ರೀತಿಯ ಪ್ರಕೃತಿಗಳಿರುತ್ತೆ ಅಂತ ವಾತ ಪಿತ್ತ ಕಫ ಸೊ ಈ ಮೂರುಗಳಲ್ಲಿ ವ್ಯತ್ಯಾಸ ಆದಾಗ ಉಂಟಾಗುವ ಕಾರಣಗಳಿಂದ ಎದುರಾಗುವಂಥ ಕಾಯಿಲೆಗಳು ಅನ್ನೋದು ಒಂದು ಬಾಹ್ಯವಾಗಿ ಏನಾದರೂ ವ್ಯತ್ಯಾಸಗಳಾದಾಗ ಅದಕ್ಕೆ ಕಾರಣ ಯಾವುದೋ ಒಂದು ಮಾನವಾತೀತ ಶಕ್ತಿ ಅಥವಾ ಯಾವುದೋ ಒಂದು ದೇವರ ವಿರುದ್ಧದ ಶಕ್ತಿ ಅಂತ ಕೂಡ ಪರಿಗಣಿಸಲಾಗ್ತಾ ಇತ್ತು ಅದೇ ತರ ಹೆಂಗೆ ಪಾಶ್ಚಾತ್ಯರಲ್ಲಿತ್ತು ಅದೇ ತರ ಇಲ್ಲೂ ಕೂಡ ಕನ್ಸಿಡರ್ ಮಾಡ್ತಾರೆ ಸೊ ಯಾವಾಗ ವಾತ ಪಿತ್ತ ಕಫದಲ್ಲಿ ವ್ಯತ್ಯಾಸ ಆದಾಗ ಈ ಮೂರು ಪ್ರಕೃತಿಗಳಲ್ಲಿ ಅಸಮತೋಲನ ಆದಾಗ ಅದು ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ ಆಂತರಿಕವಾಗಿ ಅನ್ನುವಂಥದ್ದು ಯಾವುದೋ ಒಂದು ದೇವರು ಅಥವಾ ದೆವ್ವದ ಪರಿಣಾಮದಿಂದ ಕಾರಣದಿಂದ ಉಂಟಾಗುವ ಭಯ ಆ ಭಯದಿಂದ ಆಗುವಂತಹ ಅಸ್ವಸ್ಥತೆನ ಬಾಹ್ಯ ಕಾರಣಗಳಲ್ಲಿ ಆಯುರ್ವೇದ ಪದ್ಧತಿ ನೋಡುತ್ತೆ ಅಂತ ಎರಡನೇದರಲ್ಲಿ ಚರಕ ಸಂಹಿತೆ ಅಂತ ಏನಿದೆ ನಮ್ಮಲ್ಲಿ ಆ ಚರಕ ಸಂಹಿತೆ ಅನ್ನುವಂಥದ್ದು ಈ ಮನೋವೈದ್ಯಕೀಯ ಶಾಸ್ತ್ರ ಏನಿದೆ ಅದನ್ನ ಭೂತವೈದ್ಯ ಅಂತ ಕರೀತಾರೆ ಸೈಕ್ಯಾಟ್ರಿನ ದೇ ಆರ್ ಕನ್ಸಿಡರ್ ಆಸ್ ಭೂತವೈದ್ಯ ಮೂರನೇದು ಸಿದ್ಧ ಸಿಸ್ಟಮ್ ಸಿದ್ಧ ವ್ಯವಸ್ಥೆ ಈ ಸಿದ್ಧ ವೈದ್ಯಕೀಯ ಪದ್ಧತಿ ಸಿದ್ಧ ಅಂದ್ರೆ ಏನು ಸಿದ್ಧಿ ಸಿದ್ಧ ಪುರುಷರು ಅಂತ ನಾವು ಕರಿತೀವಲ್ಲ ಹಂಗಂದ್ರೆ ಯೋಗ ಮತ್ತು ತಪಸ್ಸುಗಳ ಮೂಲಕ ಸಾಧನೆ ಮಾಡಿದವರು ಅಂತ ಸೊ ಅದರಲ್ಲಿ 18 ಸಿದ್ಧರಲ್ಲಿ ಪ್ರಮುಖವಾಗಿ ಅಗಸ್ತ್ಯರು ಅಂತ ಬರ್ತಾರೆ ಆ ಅಗಸ್ತ್ಯರ ಒಂದು ಪದ್ಧತಿ ಏನಿದೆ ಅದನ್ನ ಹೆಚ್ಚು ಪರಿಣಾಮಕಾರಿ ಅಥವಾ ಅದನ್ನ ಹೆಚ್ಚು ಬಳಸಲಾಗ್ತಾ ಇದೆ ಅನ್ನುವಂಥದ್ದು ಅದರಲ್ಲಿ ದಕ್ಷಿಣ ಭಾರತದ ಸಿದ್ಧ ಪದ್ಧತಿ ಏನಿದೆ ಅದರಲ್ಲಿ ಪ್ರಮುಖವಾಗಿ ಅಗಸ್ತ್ಯರ ಕೊಡುಗೆ ಬಹಳ ಪ್ರಮುಖವಾದದ್ದು ಅಂತ ನಾವು ಹೇಳ್ಬೋದು ಹಿ ಫಾರ್ಮ್ಯುಲೇಟೆಡ್ ಎ ಟ್ರೀಟಿಸ್ ಆನ್ ಮೆಂಟಲ್ ಡಿಸೀಸ್ ಕಾಲ್ಡ್ ಆಸ್ ಅಗಸ್ತ್ಯರ್ ಕಿರುಗಾಯಿ ಮೂಲ ಅನ್ನುವಂಥದ್ದು ಅವ್ರ ಪದ್ಧತಿ ಅಗಸ್ತ್ಯರ್ ಕಿರುಗಾಯಿ ಮೂಲ ಅಂತ ಅಂದ್ರೆ ಈ ಪದ್ಧತಿಯ ಮೂಲಕ ಮಾನಸಿಕ ಅಸ್ವಸ್ಥತೆನ ಹೇಗೆ ಚಿಕಿತ್ಸೆ ಮಾಡಬೇಕು ಅನ್ನುವ ವಿಧಿವಿಧಾನಗಳನ್ನ ಅವರು ಹೇಳಿದ್ದಾರೆ ಅನ್ನುವಂಥದ್ದು ಅದರಲ್ಲಿ 18 ರೀತಿಯ ಮಾನಸಿಕ ಅಸ್ವಸ್ಥತೆಗಳ ಬಗ್ಗೆ ಹೇಗೆ ಸೂಕ್ತ ಚಿಕಿತ್ಸಾ ವಿಧಾನಗಳನ್ನ ನೀಡಬೇಕು ಅನ್ನೋದನ್ನ ಅವರು ಮೆನ್ಷನ್ ಮಾಡ್ತಾರೆ ಅವರು ಪ್ರಸ್ತಾಪಿಸ್ತಾರೆ ಸೊ ಇದು ಸಿದ್ಧ ಪದ್ಧತಿಯಲ್ಲಿರುವಂಥದ್ದು ನೆಕ್ಸ್ಟ್ ನಾಲ್ಕನೇದು ಮೌಲಾನಾ ಜುಲರುಲ್ ಹಕಂ ಅನ್ನೋರು ಮೊದಲ ಭಾರತೀಯ ವೈದ್ಯರು ಅವರು ಭಾರತದ ಮೊದಲ ಮಾನಸಿಕ ಅಸ್ವಸ್ಥರ ಆಶ್ರಯ ತಾಣ ಏನಿರುತ್ತೆ ಅದರ ಮುಖ್ಯಸ್ಥರಾಗಿರ್ತಾರೆ ಅವರು ಮೌಲಾನಾ ಜುಲರುಲ್ ಹಕಂ ಅನ್ನೋರು ಐದನೇದು ದ ಫಸ್ಟ್ ಲೂನಾಟಿಕ್ ಅಸೈಲಂ ಅಟ್ ಬಾಂಬೆ ವಾಸ್ ಬಿಲ್ಟ್ ಇನ್ ಮಾಡರ್ನ್ ಇಂಡಿಯಾ ಇನ್ ಅಪ್ರಾಕ್ಸಿಮೇಟ್ಲಿ 1750 AD ಅಟ್ ದ ಕಾಸ್ಟ್ ಆಫ್ 125 ನೋಡಿ ಇದು ಒಂಥರ ಇಂಟ್ರೆಸ್ಟಿಂಗ್ ಇದೆ ಸೊ ಆಧುನಿಕ ಕಾಲದಲ್ಲಿ ನಾವೇನಾದ್ರೂ ಈಗ ಬ್ರಿಟಿಷರ ಅವಧಿಯಲ್ಲೇ ಬರುತ್ತೆ ಇದು ಮೊಟ್ಟ ಮೊದಲ
ಮಾನಸಿಕ ಅಸ್ವಸ್ಥರ ಆಶ್ರಯ ತಾಣ ಅಂದರೆ ಅದು ಮುಂಬೈ, ಆವಾಗ ಬಾಂಬೆ ಅಂತ ಕರಿತಾ ಇದ್ರು. ಈ ಬಾಂಬೆಯಲ್ಲಿ ಪ್ರಾರಂಭ ಮಾಡ್ತಾರೆ, ಅದು 1750. ಅದು ಎಷ್ಟು ಖರ್ಚು ಮಾಡಿರ್ತಾರೆ, ಕೇವಲ 125 ರೂಪಾಯಿ. ಅವಾಗ ಅದೇ ದೊಡ್ಡದು. ಸೊ ಅಷ್ಟು ವೆಚ್ಚದಲ್ಲಿ ಒಂದು ಆಶ್ರಯ ತಾಣವನ್ನು ನಿರ್ಮಾಣ ಮಾಡ್ತಾರೆ. ಆರನೇದು, ದ ಫಸ್ಟ್ ಅಸೈಲಮ್ ಫಾರ್ ಇನ್ಸೇನ್ ಸೋಲ್ಜರ್ಸ್ ವಾಸ್ ಸ್ಟಾರ್ಟೆಡ್ ಅಟ್ ಮಾಂಗೀರ್ ಬಿಹಾರ್. ಮಾಂಗೀರ್ ಅನ್ನೋ ಸ್ಥಳ ಬಿಹಾರ್, ಅಂಡ್ ವಾಸ್ ನೋನ್ ಆಸ್ ಮಾಂಗರ್ ಅಸೈಲಮ್ 1795. 1795ರಲ್ಲಿ ಬಿಹಾರ್ ರಾಜ್ಯದ ಮಾಂಗೀರ್ ಅನ್ನುವಂಥ ಸ್ಥಳದಲ್ಲಿ, ಮಾಂಗೀರ್ ಅನ್ನುವಂಥ ಸ್ಥಳದಲ್ಲಿ ಯಾರಿಗೆ, ಯಾವ ಸೈನಿಕರಿಗೆ ಮಾನಸಿಕ ಅಸ್ವಸ್ಥ ಆಗಿರುತ್ತೋ ಅಂಥವ್ರಿಗೆ ಪ್ರತ್ಯೇಕ ಆಶ್ರಯ ತಾಣವನ್ನು ಪ್ರಾರಂಭ ಮಾಡ್ತಾರೆ ಅಂತ. ಅದು ಮೊಟ್ಟ ಮೊದಲ ಮಾಂಗೀರ್ ಅಸೈಲಮ್ ಅಂತ ಕರೀತಾರೆ, ಮಾಂಗೀರ್ ಆಶ್ರಯ ತಾಣ ಅಂತ. ನೆಕ್ಸ್ಟ್ 7, ದ ಪ್ರೊಫೆಷನಲ್ ಸೈಕ್ಯಾಟ್ರಿಕ್ ಸೋಷಿಯಲ್ ವರ್ಕ್ ಇನ್ ಇಂಡಿಯಾ ಬಿಗ್ಯಾನ್ ವಿತ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಚೈಲ್ಡ್ ಗೈಡೆನ್ಸ್ ಕ್ಲಿನಿಕ್ ಬೈ ಸರ್ ದೊರಾಬ್ಜಿ ಟಾಟಾ ಗ್ರಾಜ್ಯುಯೇಟ್ ಸ್ಕೂಲ್ ಬಾಂಬೆ ಇನ್ 1937. ಸೊ ನಮಗೆ ಮೊಟ್ಟ ಮೊದಲ ವೃತ್ತಿಪರ ಮನೋವೈದ್ಯಕೀಯ ಸಮಾಜ ಕಾರ್ಯ ಹೇಗೆ ಪ್ರಾರಂಭ ಆಯಿತು ಅನ್ನೋದಕ್ಕೆ ಸಿಕ್ಕುವಂಥ ಪುರಾವೆ ಏನಂದರೆ, ಬಾಂಬೆಯಲ್ಲಿ ಪ್ರಾರಂಭ ಆದಂಥ ಮೊಟ್ಟ ಮೊದಲ ಸಮಾಜ ಕಾರ್ಯದ ಶಾಲೆ ಅಥವಾ ಶೈಕ್ಷಣಿಕ ಸಂಸ್ಥೆ, ಅದನ್ನು ಅವಾಗ ಕರೀತಾ ಇದ್ದಿದ್ದು ಸರ್ ದೊರಾಬ್ಜಿ ಟಾಟಾ ಗ್ರಾಜ್ಯುಯೇಟ್ ಸ್ಕೂಲ್ ಆಫ್ ಸೋಷಲ್ ವರ್ಕ್ ಅಂತ. ಸರ್ ದೊರಾಬ್ಜಿ ಟಾಟಾ ಗ್ರಾಜ್ಯುಯೇಟ್ ಸ್ಕೂಲ್ ಆಫ್ ಸೋಷಲ್ ವರ್ಕ್, ಇವಾಗ ಅದನ್ನು ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಸೋಷಲ್ ಸೈನ್ಸ್ ಅಂತ ಕರೀತಾರೆ. ಅಲ್ಲಿ 1937ರಲ್ಲಿ ಚೈಲ್ಡ್ ಗೈಡೆನ್ಸ್ ಕ್ಲಿನಿಕ್ನ ಪ್ರಾರಂಭ ಮಾಡ್ತಾರೆ. ಅದು ಸೈಕ್ಯಾಟ್ರಿಕ್ ಸೋಷಲ್ ವರ್ಕ್ಗೆ ಇರುವಂಥ ಮೊದಲ ವೃತ್ತಿಪರ ಸಂಸ್ಥೆ ಅಂತ ಹೇಳ್ಬೋದು. ಇನ್ 1948 ದ ಬೋರ್ ಕಮಿಟಿ ರೆಕಮೆಂಡ್ಸ್ ಫಾರ್ ದ ಅಪಾಯಿಂಟ್ಮೆಂಟ್ ಆಫ್ ಮೆಡಿಕಲ್ ಸೈಕ್ಯಾಟ್ರಿಕ್ ಸೋಷಲ್ ವರ್ಕರ್. ಸೊ ನಮಗೆ 1948ರಲ್ಲಿ ಬೋರ್ ಸಮಿತಿ ಅಂತ ಸ್ಥಾಪನೆ ಮಾಡ್ತಾರೆ, ರಚಿಸ್ತಾರೆ. ಆ ಸಮಿತಿ ಏನ್ ಮಾಡುತ್ತೆ ಅಂದ್ರೆ, ತನ್ನ ಶಿಫಾರಸಲ್ಲಿ ವೈದ್ಯಕೀಯ ಮತ್ತು ಮನೋವೈದ್ಯಕೀಯ ಸಮಾಜ ಕಾರ್ಯಕರ್ತರನ್ನ ನೇಮಿಸ್ಕೊಳ್ಬೇಕು ಎಲ್ಲಾ ಆಸ್ಪತ್ರೆಗಳಲ್ಲಿ ಅನ್ನೋದು ಒಂದು ಪ್ರಮುಖವಾದ ನಿರ್ಧಾರ. ಇನ್ 1948 ಯರವಾಡ ಪೂನಾ ಮೆಡಿಕಲ್ ಹಾಸ್ಪಿಟಲ್ ಪೂನಾದಲ್ಲಿದೆ, ಮಹಾರಾಷ್ಟ್ರ ಪೂನಾ, ಅಪಾಯಿಂಟೆಡ್ ಎ ಸೈಕಾಟ್ರಿಕ್ ಸೋಷಿಯಲ್ ವರ್ಕರ್ ನೇಮ್ಡ್ ಮಾಲತಿ ರಾನಡೆ. ಮಾಲತಿ ರಾನಡೆ ಅವರು ಪ್ರಪ್ರಥಮ ಮನೋವೈದ್ಯಕೀಯ ಸಮಾಜ ಕಾರ್ಯಕರ್ತರು. ಅವ್ರನ್ನ ಪೂನಾದ ಯರವಾಡ ವೈದ್ಯಕೀಯ ಆಸ್ಪತ್ರೆಯಲ್ಲಿ ನೇಮಕ ಮಾಡಿಕೊಳ್ತಾರೆ. ಇದು ಬೋರ್ ಕಮಿಟಿಯ ಶಿಫಾರಸ್ನಂತೆ. ನೆಕ್ಸ್ಟ್, ಜೆ ಜೆ ಹಾಸ್ಪಿಟಲ್ ಇನ್ ಮುಂಬೈ, ಬಾಂಬೆ, ಅವಾಗ ಬಾಂಬೆ, ಎಂಪ್ಲಾಯ್ಡ್ ಎ ಸೈಕ್ಯಾಟ್ರಿಕ್ ಸೋಷಿಯಲ್ ವರ್ಕರ್ ಇನ್ 1950. ಇದಾದ 2 ವರ್ಷದಲ್ಲೇ ಬಾಂಬೆಯ ಪ್ರಸಿದ್ಧ ಆಸ್ಪತ್ರೆ ಜೆ ಜೆ ಹಾಸ್ಪಿಟಲ್ ಅಂತ ಸರ್ ದೊರಾಬ್ಜಿ ಟಾಟಾ, ಅಲ್ಲ ಸಾರಿ, ಅದು ಜೆ ಜೆ ಫುಲ್ ಫಾರ್ಮ್ ಹೇಳ್ತೀನಿ, ಜೆ ಜೆ ಹಾಸ್ಪಿಟಲ್ ಅನ್ನುವಂಥದ್ದು ಸೈಕ್ಯಾಟ್ರಿಕ್ ಸೋಷಿಯಲ್ ವರ್ಕರ್ನ, ಮನೋವೈದ್ಯಕೀಯ ಸಮಾಜ ಕಾರ್ಯಕರ್ತರನ್ನ ನೇಮಕ ಮಾಡ್ಕೋತಾರೆ 1950ರಲ್ಲಿ. ನೆಕ್ಸ್ಟ್, ಡಿ ಡಾಕ್ಟರ್ ಶಾರದಾ ಮೆನನ್ ಮೆಡ್ರಾಸ್ ಮೆಂಟಲ್ ಹಾಸ್ಪಿಟಲ್ನ ಸೂಪರಿಂಟೆಂಡೆಂಟ್ ಆಗಿರ್ತಾರೆ. ಅವರು ಹೆಲ್ಪ್ ಟು ಗ್ರೋ ಸೈಕ್ಯಾಟ್ರಿಕ್ ಸೋಷಿಯಲ್ ವರ್ಕ್ ಇನ್ ಸೌತ್ ಇಂಡಿಯಾ. ದಕ್ಷಿಣ ಭಾರತದಲ್ಲಿ ಮನೋವೈದ್ಯಕೀಯ ಸಮಾಜ ಕಾರ್ಯ ಬೆಳವಣಿಗೆ ಆಗೋಕ್ಕೆ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಇವರು, ಡಾಕ್ಟರ್ ಶಾರದಾ ಮೆನನ್ ಅವರು. ಅವರು ಆಗ ಮೆಡ್ರಾಸ್ನ ಸೂಪರಿಂಟೆಂಡೆಂಟ್ ಆಗಿರ್ತಾರೆ, ಅಂದರೆ ಮುಖ್ಯಸ್ಥರಾಗಿರ್ತಾರೆ ಆ ಹಾಸ್ಪಿಟ್ಲದ್ದು. ನೆಕ್ಸ್ಟ್, ದ ಡೆಲ್ಲಿ ಸ್ಕೂಲ್ ಆಫ್ ಸೋಷಿಯಲ್ ವರ್ಕ್ ಇಂಟ್ರೊಡ್ಯೂಸ್ಡ್ ಸ್ಪೆಷಲೈಸೇಷನ್ ಇನ್ ಸೈಕ್ಯಾಟ್ರಿಕ್ ಸೋಷಿಯಲ್ ವರ್ಕ್ ಇನ್ ದ ಪೋಸ್ಟ್ ಗ್ರಾಜ್ಯುಯೇಟ್ ಟ್ರೈನಿಂಗ್ ಇನ್ ದ ಇಯರ್ 1962. 1962ರಲ್ಲಿ ಸ್ನಾತಕೋತ್ತರ ತರಬೇತಿ ಅಥವಾ ಕೋರ್ಸ್ಗಳಲ್ಲಿ
ಈ ಸೈಕ್ಯಾಟ್ರಿಕ್ ಸೋಷಿಯಲ್ ವರ್ಕ್ ಅನ್ನೋದನ್ನ ಒಂದು ಪ್ರತ್ಯೇಕ ಡಿಸಿಪ್ಲಿನ್ ಆಗಿ, ಸ್ಪೆಷಲ್ ಡಿಸಿಪ್ಲಿನ್, ಸ್ಪೆಷಲೈಸ್ಡ್ ಡಿಸಿಪ್ಲಿನ್ ಆಗಿ ಪ್ರಾರಂಭ ಮಾಡುತ್ತೆ ಡೆಲ್ಲಿ ಸ್ಕೂಲ್ ಆಫ್ ಸೋಷಿಯಲ್ ವರ್ಕ್. ಟಾಟಾ ಇನ್ಸ್ಟಿಟ್ಯೂಟ್ ಬಿಟ್ಟರೆ ಇದೇ ಸೆಕೆಂಡ್ ಒನ್ ಇರೋದು. ನೆಕ್ಸ್ಟ್, ಆನ್ ದ ರೆಕಮೆಂಡೇಶನ್ ಆಫ್ ಬೋರ್ ಕಮಿಟಿ 1948, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ವಾಸ್ ಸೆಟ್ ಅಪ್ ಇನ್ 1954. ಸೊ 1948ರಲ್ಲಿ ಬೋರ್ ಕಮಿಟಿ ಸಮಿತಿ ಶಿಫಾರಸು ಮಾಡುತ್ತೆ. ಆ ಹಲವಾರು ಶಿಫಾರಸುಗಳಲ್ಲಿ ಒಂದು, ಮನೋವೈದ್ಯಕೀಯ ಸಮಾಜ ಕಾರ್ಯಕರ್ತರನ್ನ ನೇಮಕ ಮಾಡ್ಕೋಬೇಕು. ಇನ್ನೊಂದು, ಭಾರತೀಯ ಮಟ್ಟದಲ್ಲಿ ಒಂದು ಅಖಿಲ ಭಾರತ ಮಾನಸಿಕ ಆರೋಗ್ಯ ಆಸ್ಪತ್ರೆಯನ್ನ ಅಥವಾ ಸಂಸ್ಥೆಯನ್ನ ಸ್ಥಾಪನೆ ಮಾಡಬೇಕು ಅಂತ ಹೇಳುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ 1954ರಲ್ಲಿ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಅನ್ನೋದನ್ನ ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟ್, ದ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಅಂಡ್ ನ್ಯೂರೋ ಸೈನ್ಸಸ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1974 ಅಟ್ ಬ್ಯಾಂಗ್ಲೋರ್ ಆಸ್ ಅಟಾನಮಸ್ ಇನ್ಸ್ಟಿಟ್ಯೂಟ್. ಸೊ ಈಗ ಈ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಏನಿತ್ತು, ಅದೇ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಅಂಡ್ ನ್ಯೂರೋ ಸೈನ್ಸಸ್, ರಾಷ್ಟ್ರೀಯ ಮಟ್ಟದ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆ ಅಂತ ಬ್ಯಾಂಗ್ಲೋರಲ್ಲಿ 1974ರಲ್ಲಿ ಅವೆರಡನ್ನು ಸೇರಿಸಿ, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಅನ್ನು ಸೇರಿ ಸ್ಥಾಪನೆ ಆಗುತ್ತೆ. ಅದು ಒಂದು ಸ್ವಾಯತ್ತ ಸಂಸ್ಥೆಯಾಗಿ ಸ್ಥಾಪನೆ ಆಗುತ್ತೆ. ಇದು ಇಂಪಾರ್ಟೆಂಟ್. ದಸ್ ಫಸ್ಟ್ ಕಮ್ಯುನಿಟಿ ಮೆಂಟಲ್ ಹೆಲ್ತ್ ಯೂನಿಟ್ ವಾಸ್ ಸ್ಟಾರ್ಟೆಡ್ ವಿತ್ ದ ಡಿಪಾರ್ಟ್ಮೆಂಟ್ ಆಫ್ ಸೈಕ್ಯಾಟ್ರಿ ಅಟ್ ನಿಮ್ಹಾನ್ಸ್ ಇನ್ 1975. ಸೊ ಇದು ಸ್ವಾಯತ್ತ ಸಂಸ್ಥೆ ಆದ ಒಂದು ವರ್ಷದಲ್ಲಿ 1975ರಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಸೇವೆಯನ್ನು ಕೊಡಬೇಕು ಅಂತ ಮಾನಸಿಕ ಆರೋಗ್ಯ ಸಮುದಾಯ ಮಾನಸಿಕ ಆರೋಗ್ಯ ಘಟಕ ಇದನ್ನ ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟ್, ಫಾರ್ ಶಾರ್ಟ್ ಟರ್ಮ್ ಟ್ರೈನಿಂಗ್ ಆಫ್ ಪ್ರೈಮರಿ ಹೆಲ್ತ್ ಕೇರ್ ಪರ್ಸನಲ್, ಎ ರೂರಲ್ ಮೆಂಟಲ್ ಹೆಲ್ತ್ ಸೆಂಟರ್ ವಾಸ್ ಇನಾಗರೇಟೆಡ್ ಇನ್ December 1976 at Sakalwara village, 15 kilometers away from Bangalore. Bangalore inda 15 kilometer aache Sakalwara anta ond halli ide. Aa halliyalli ee samudaya manasika aarogya ghatakana prarambha maartare. Adu 1976 ralli yenak maartare andre aarogya karyakartaranna prathamika hantadalle tayar maadbeku, avarge sukta tarabeti kodbeku ಅನ್ನೋ ಉದ್ದೇಶದಿಂದ. ನೆಕ್ಸ್ಟ್, 17ನೇದು, ನ್ಯಾಷನಲ್ ಮೆಂಟಲ್ ಹೆಲ್ತ್ ಪ್ರೋಗ್ರಾಮ್ ಸ್ಟಾರ್ಟೆಡ್ ಇನ್ 1982 ಟು ಟ್ರೈನ್ ಆಫ್ ಮೆಂಟಲ್ ಹೆಲ್ತ್ ಕೇರ್ ಟೀಮ್ ಇನ್ ದ ಸ್ಟೇಟ್. ಇತ್ತಿಂದ ಸ್ಟೇಟ್ ಇಡೀ ರಾಜ್ಯದಲ್ಲಿ ಮಾನಸಿಕ ಆರೋಗ್ಯ ಕಾರ್ಯಕರ್ತರನ್ನ ತರಬೇತಿಗೊಳಿಸ್ಬೇಕು, ಅವರ ಕೌಶಲ್ಯಗಳನ್ನ ಬೆಳೆಸ್ಬೇಕು, ಅದು ಅವರ ಒಂದು ತಂಡನ ಕಟ್ಟಬೇಕು ಅಂತ ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಕಾರ್ಯಕ್ರಮ 1982ರಲ್ಲಿ ಪ್ರಾರಂಭ ಆಗುತ್ತೆ. ಡಿಸ್ಟ್ರಿಕ್ಟ್ ಮೆಂಟಲ್ ಹೆಲ್ತ್ ಪ್ರೋಗ್ರಾಮ್ ಇನ್ ಮೋರ್ ದ್ಯಾನ್ 20 ಡಿಸ್ಟ್ರಿಕ್ಟ್ಸ್ ಅಂಡ್ 18 ಸ್ಟೇಟ್ಸ್ ವಾಸ್ ಸ್ಟಾರ್ಟೆಡ್ ಇನ್ 1996. ಸಾವಿರದ 1996ರಲ್ಲಿ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮನ ಪ್ರಾರಂಭ ಮಾಡ್ತಾರೆ. ಸುಮಾರು 20 ಜಿಲ್ಲೆಗಳು, 18 ರಾಜ್ಯಗಳಲ್ಲಿ. ಸೊ ಇದು ಒಂದು ಮಾನಸಿಕ ಮನೋವೈದ್ಯಕೀಯ ಸಮಾಜ ಕಾರ್ಯ ಹೇಗೆ ಬೆಳೆದು ಬಂತು ಅನ್ನುವ ಹಾದಿಯಲ್ಲಿ ಅದರ ಹಿನ್ನೆಲೆಯನ್ನ ನಾವು ಅರ್ಥ ಮಾಡ್ಕೊಳ್ಳುವಾಗ ಸಿಗುವಂತ ಪ್ರಮುಖ ಘಟನೆಗಳು. ಸೊ ಇಲ್ಲಿಗೆ ನಿಮ್ಮ ಹಿನ್ನೆಲೆಯ ಬಗ್ಗೆ ತಿಳ್ಕೊಳ್ಳುವ ವಿಷಯಗಳು ಮುಕ್ತಾಯ ಆಗಿದೆ. ಓಕೆ, ಥ್ಯಾಂಕ್ ಯು.